श्री गणेशाय नमः, श्री गुरुभ्यो नमः, श्री सरस्वत्यै नमः, श्रीमात्रे नमः। भजे श्रीचक्रमध्यस्थां दक्षिणोत्तरयोस्सदां श्यामा वार्ताळि संसेव्यां भवानीं ललिताम्बिकां। एल्लरिगू नमस्कारगळु। आत्मीयरे, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 537ನೆಯ ಶ್ರೀನಾಮ ಮತಿಹಿ ಅನ್ನುವಂಥ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು. ಈಗ ಶ್ರೀಲಲಿತೆಯ 538ನೆಯ ಶ್ರೀನಾಮ ಮೇಧಾ. ಮೇಧಸ್ಸಿನ ರೂಪದಲ್ಲಿ ಎಲ್ಲರಲ್ಲಿಯೂ ಇರುವಂತಹ ಶ್ರೀಮಾತೆ ಈಕೆ. ಬುದ್ಧಿಯ ಸಮಗ್ರ ಶಕ್ತಿಯೇ ಮೇಧಾ ಅಂತ ಹೇಳಿ ಕರೆದಿದ್ದಾರೆ. ಇನ್ನು ಅಮರಕೋಶ ಹೇಳುತ್ತೆ, ಧೀಹಿ ಧಾರಣಾವತಿ ಮೇಧಾ ಅಂತ ಹೇಳಿದ್ದಾರೆ. ಅಂದರೆ ಕೇಳಿದ್ದನ್ನ ನೆನಪಿನಲ್ಲಿಟ್ಟುಕೊಳ್ಳುವ ಧಾರಣಾ ಶಕ್ತಿಯನ್ನ ಮೇಧಾ ಅಂತ ಹೇಳಿ ಕರೆದಿದ್ದಾರೆ ಅಂತ. ವೇದಗಳಲ್ಲಿ ಒಂದು ವಿಶೇಷವಾದ ಸೂಕ್ತವೇ ಇದೆ, ಮೇಧಾ ಸೂಕ್ತ ಅಂತ. ಅದರಲ್ಲಿ ಮೇಧಾಮ ಇಂದ್ರೋ ದದಾತು ಮೇಧಾಂ ದೇವಿ ಸರಸ್ವತಿ ಅಂತ ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ. ಅಂದರೆ ಸರಸ್ವತಿಯ ಸ್ವರೂಪವೇ ಮೇಧಾ. ದೇವಿ ಮಹಾತ್ಮೆಯಲ್ಲಿ ದೇವತೆಗಳೆಲ್ಲ ಅಮ್ಮನನ್ನು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ, ಮೇಧಾಸಿ ದೇವಿ ವಿವಿಧಾಖಿಲ ಶಾಸ್ತ್ರಸಾರ, ದುರ್ಗಾಸಿ ದುರ್ಗ ಭವಸಾಗರ ನೌರಸಂಗ, ಶ್ರೀ ಕೈಟಭಾರಿ ಹೃದಯೈಕ ಕೃತಾಧಿವಾಸ, ಗೌರಿ ತ್ವಮೇವ ಶಶಿಮೌಲಿ ಕೃತ ಪ್ರತಿಷ್ಠಾ ಅಂತ. ಅಮ್ಮ, ಯಾವುದರಿಂದ ಸಕಲ ಶಾಸ್ತ್ರಗಳನ್ನು ಅರ್ಥೈಸಿಕೊಳ್ಳುವಂತಹ ಶಕ್ತಿ ಬರುತ್ತೋ ಅದನ್ನು ಮತಿ ಅಂತ ಹೇಳ್ತಾರೆ. ಹಾಗೆ ಶಾಸ್ತ್ರಗಳ ಸಾರವನ್ನು ಪರಿಪೂರ್ಣವಾಗಿ ತಿಳಿಯುವುದನ್ನು ಮೇಧಾಶಕ್ತಿ ಅಂತ ಹೇಳಿ ಕರೀತಾರೆ. ಅಮ್ಮ, ಈ ಮತಿಯಾಗಲಿ ಈ ಮೇಧಾಶಕ್ತಿಯಾಗಲಿ ನೀನೇ ಆಗಿದ್ದೀಯೇ. ನಮಗೆಲ್ಲ ಈ ಮತಿಯಾಗಲಿ ಮೇಧ ಅನ್ನುವ ಶಕ್ತಿಯಾಗಲಿ ನಿನ್ನಿಂದಲೇ ಬರಬೇಕಾಗಿದೆ. ಮತ್ತು ನಿನ್ನನ್ನು ಯಾರು ನಂಬಿ ಭಜಿಸುತ್ತಾರೆ ಅಂತಹವರಿಗೆ ದುರ್ಗಮವಾಗಿರಬಹುದಾದಂತಹ ಭವಸಾಗರವನ್ನು ದಾಟಿಸುವಂಥ ನೌಕೆಯಾಗಿ ಬಿಟ್ಟಿದ್ದೀಯಮ್ಮ ದುರ್ಗಾದೇವಿ ನೀನು. ದುರ್ಗಾಸಿ ದುರ್ಗ ಭವಸಾಗರ ನೌರಸಂಗ ಅಂತ ಹೇಳಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಯಾ ದೇವಿ ಸರ್ವಭೂತೇಶು ಮೇಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವಭೂತಗಳಲ್ಲಿಯೂ ಮೇಧಾರೂಪದಲ್ಲಿ ಸ್ಥಿತಳಾಗಿದ್ದಾಳೋ, ಅವಳು ಇರುವುದರಿಂದಲೇ ಮನುಷ್ಯನಿಗೆ ಬೆಲೆ ಬರ್ತಾ ಇದೆಯೋ, ಅಂತಹ ಮೇಧಾಸ್ವರೂಪಳಾದಂತಹ ದೇವಿಗೆ ನಮಸ್ಕಾರಗಳು ಅಂತ ಹೇಳಿ ದೇವತೆಗಳು ಸ್ತೋತ್ರವನ್ನು ಮಾಡ್ತಾರೆ ಅಪರಾಜಿತಾ ಸ್ತೋತ್ರದಲ್ಲಿ. ಇನ್ನ ಕ್ಷೇತ್ರಪರವಾಗಿ ಹೇಳಿದರೆ ಕಾಶ್ಮೀರ ಮಂಡಲದಲ್ಲಿರಬಹುದಾದ ದೇವಿಯ ಹೆಸರು ಮೇಧಾ ಅಂತ ಹೇಳಿ ಪದ್ಮಪುರಾಣ ಹೇಳ್ತಾ ಇದೆ. ಇನ್ನು ಸ್ವಾಹ ಸ್ವಧ ಮತಿಹಿ ಮೇಧ ಈ ನಾಲ್ಕು ಶ್ರೀನಾಮಗಳು ವಿಶೇಷವಾಗಿ ವೇದಸ್ವರೂಪದ ನಾಮಗಳು ಅಂತ ಹೇಳ್ತಾರೆ. ಹೇಗೆ ಅಂತಂದರೆ ಸ್ವಾಹ ಸ್ವಧ ಅನ್ನತಕ್ಕಂಥದ್ದು ಕರ್ಮಾಂಗ ಅಂತ ಅನಿಸಿಕೊಳ್ಳುತ್ತೆ, ಅಂದರೆ ಕರ್ಮಕಾಂಡ ಅಂತ. ಯಾಕೆಂದರೆ ಇದರಲ್ಲೆಲ್ಲ ಯಾಗ ಯಜ್ಞ ಪಿತೃಕಾರ್ಯ ದೇವತಾ ಕಾರ್ಯ ಪೂಜಾ ವಿಧಿ ವಿಧಾನಗಳು ಯಜ್ಞದ ಆಚರಣೆ ಇತ್ಯಾದಿಗಳನ್ನೇ ಹೇಳಲ್ಪಟ್ಟಿದೆ. ಆದ್ದರಿಂದ ಇದು ಕರ್ಮಠರಿಗೆ ಕರ್ಮಕಾಂಡಕ್ಕೆ ಹೆಸರುವಾಸಿಯಾಗಿರತಕ್ಕಂಥದ್ದು. ಮತ್ತೊಂದು ಮತಿಹಿ ಮೇಧ ಅಂತ ಹೇಳುತ್ತಿರುವಂತಹ ಮೂರನೆಯ ನಾಲ್ಕನೆಯ ಶ್ರೀನಾಮಗಳು ಜ್ಞಾನಕಾಂಡದ ಪ್ರತಿನಿಧಿಯಾಗಿದೆ, ಜ್ಞಾನಾಂಗವಾಗಿದೆ ಶ್ರೀಮಾತೆಗೆ. ಹೀಗಾಗಿ ಶ್ರೀಮಾತೆಯು ಒಟ್ಟಾರೆ ವೇದಸ್ವರೂಪಗಳು. ಆದ್ದರಿಂದಲೇ ಮುಂದಿನ ಶ್ರೀನಾಮ 539ನೆಯ ಶ್ರೀನಾಮ ಶ್ರುತಿಹಿ ಅಂತ ಹೇಳಲ್ಪಟ್ಟಿದೆ. ಅಂದರೆ ವೇದಗಳ ರೂಪಗಳಲ್ಲಿ ಇರುವವಳು ಅವಳೇ ಆಗಿದ್ದಾಳೆ. ಆದ್ದರಿಂದ ಶ್ರೀಮಾತೆಯನ್ನ ಶ್ರುತಿಹಿ ಅಂತ ಹೇಳಿ ಕರೀತಾರೆ, ವೇದಮಾತಾ ಸ್ವರೂಪಳು. ಈ ವೇದಗಳಿಗೆ ಶ್ರುತಿ ಅನ್ನುವ ಹೆಸರು ಯಾಕೆ ಬಂತು ಅನ್ನುವುದನ್ನು ಸ್ವಲ್ಪ ನೋಡಬೇಕಾಗಿದೆ. ಈ ವೇದಗಳು ಅಪೌರುಷೇಯ ಅಂತ ಹೇಳಲ್ಪಟ್ಟಿದೆ, ಪುಸ್ತಕ ರೂಪದಿಂದ ಬಂದದ್ದಲ್ಲ, ಯಾರೋ ಯೋಚಿಸಿಯೂ ಬರದದ್ದು ಕಲ್ಪನೆ ಮಾಡಿದ್ದಲ್ಲ, ಅದು ಅಮ್ಮನ ಸ್ವರೂಪವಾದ್ದರಿಂದ
ಮಹಾಮಹಾ ತಪಸ್ವಿಗಳು ಮಾಡಿದಂತಹ ತಪಸ್ಸಿನ ಫಲವಾಗಿ ಅವರಿಗೆ ಗಗನದಲ್ಲಿ ಕಂಡಂತಹ ಅಕ್ಷರ ಸಮೂಹಗಳು ಈ ವೇದಗಳು ಅಂತ. ಅದನ್ನ ಆ ಅವ್ಯಕ್ತವಾದ ಈಶ್ವರ ಶಕ್ತಿಯು ಆ ಮಹರ್ಷಿಗಳಿಗೆ ಸ್ವರ ಸಹಿತವಾಗಿ ಶ್ರವಣ ಮಾಡಿಸಿದ್ದೇ ಈ ವೇದಗಳಿಗೆ ಶ್ರುತಿ ಅನ್ನುವ ಹೆಸರು ಬಂತು ಅಂತ. ಅಂದರೆ ಪರಬ್ರಹ್ಮನಿಂದಲೇ ಬಂದಂತಹ ಶ್ರವಣ ರೂಪವಾದ ವೇದಗಳಿಗೆ ಶ್ರುತಿ ಅಂತ ಹೆಸರು ಅಂತ. ಅದನ್ನು ಆಯಾ ತಪಸ್ವಿಗಳು ದರ್ಶನಗಳನ್ನು ಮಾಡಿ ಮತ್ತು ಅದನ್ನು ಅವರು ಉಚ್ಚರಿಸುವ ಕ್ರಮವನ್ನು ತಿಳಿದು ತಮ್ಮ ಶಿಷ್ಯರಿಗೆ ಅದನ್ನು ಸ್ವರಸಹಿತ ಬೋಧನೆಯನ್ನು ಮಾಡಿದರು. ಆ ಶಿಷ್ಯರು ಗುರುಗಳು ಹೇಳಿದ್ದನ್ನು ಚೆನ್ನಾಗಿ ಶ್ರವಣ ಮಾಡಿ 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 ಮನನ ಮಾಡಿ ತಾವು ಶ್ರವಣ ಮಾಡಿದ ವೇದವಾಕ್ಯವನ್ನು ಚೆನ್ನಾಗಿ ಮತಿ ಮೇಧಾಗಳ ಸಹಾಯದಿಂದ ಧರಿಸಿದಾಗ ಅದಕ್ಕೆ ಶ್ರುತಿ ಅನ್ನುವ ಹೆಸರು. ಮತ್ತೆ ಅದನ್ನು ಆಗಾಗ ಆಗಾಗ ಮತ್ತೆ ಮತ್ತೆ ಮನನ ಮಾಡಿದ್ದರಿಂದಾಗಿ ಅದನ್ನು ಆಮ್ನಾಯ ಅನ್ನುವ ಹೆಸರನ್ನು ಹೇಳುತ್ತಾರೆ. ಮತ್ತೆ ಈ ಉರುಹೊಡೆದಂತಹ ಶಿಷ್ಯ ಅವನು ಮನನ ಮಾಡಿ ಅದನ್ನು ಧಾರಣೆ ಮಾಡಿ ಮತ್ತೊಬ್ಬ ಶಿಷ್ಯನಿಗೆ ಅದನ್ನು ಶ್ರವಣ ಮಾಡಿಸುವ ಒಂದು ಗುರು ಶಿಷ್ಯ ಪರಂಪರೆಯಿಂದ ಇದು ಬಂದದ್ದರಿಂದ ಈ ವೇದಗಳನ್ನು ಶ್ರುತಿ ಅಂತ ಹೇಳಿ ಕರೆದಿರತಕ್ಕಂಥದ್ದು. ಇಂತಹ ಶ್ರುತಿಗಳಲ್ಲಿ ನಾಲ್ಕು ಭಾಗಗಳು: ಸಂಹಿತ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ ಅಂತ ಹೇಳಿ. ಈ ಮೊದಲು ಮೂರನ್ನು ಕರ್ಮಕಾಂಡ ಅಂತ ಕರೆದರು. ಸಂಹಿತ, ಬ್ರಾಹ್ಮಣ, ಆರಣ್ಯಕ ಅನ್ನತಕ್ಕಂಥದ್ದು. ಇನ್ನು ನಾಲ್ಕನೆಯದಾದ ಉಪನಿಷತ್ತು ಅನ್ನುವಂಥದ್ದೇ ಜ್ಞಾನಕಾಂಡ, ಇದನ್ನೇ ವೇದಾಂತ ಅಂತ ಹೇಳುವಂಥದ್ದು. ಈ ಅಮ್ಮ ಜ್ಞಾನಕಾಂಡವೂ ಹೌದು, ಕರ್ಮಕಾಂಡವೂ ಹೌದು. ಅಂದರೆ ಸ್ವಾಹ ಸ್ವಧ ಅನ್ನತಕ್ಕಂತಹ ಕರ್ಮಕಾಂಡವೂ ಅವಳೇ ಆಗಿದ್ದಾಳೆ, ಮತಿ ಮೇಧ ಎಂಬತಕ್ಕಂತಹ ಜ್ಞಾನಕಾಂಡವು ಅವಳೇ ಆಗಿದ್ದಾಳೆ. ಒಟ್ಟಾರೆ ಶ್ರೀಮಾತೆ ಜ್ಞಾನಸ್ವರೂಪಳಾಗಿದ್ದಾಳೆ, ಶ್ರುತಿಸ್ವರೂಪಳಾಗಿದ್ದಾಳೆ, ಹಾಗೆಯೇ ವೇದಮಾತೆ ಅಂತ ಅನಿಸಿಕೊಂಡಿದ್ದಾಳೆ. ಇದು ಅನಂತ. ಈ ಜ್ಞಾನದ ರಾಶಿ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಒಮ್ಮೆ ಭೃಗು ಮಹರ್ಷಿ ಈ ಶ್ರುತಿಗಳನ್ನೆಲ್ಲ ತಾನು ಅಧ್ಯಯನ ಮಾಡಿಬಿಡ್ತೇನೆ, ತಿಳಿದುಕೊಂಡ್ಬಿಡ್ತೇನೆ ಅಂತ ಹೇಳಿ ಬ್ರಹ್ಮನಲ್ಲಿ ಆಯುಷ್ಯನ್ನು ಹೆಚ್ಚು ಮಾಡಲು ಕೇಳಿದರಂತೆ. ಸರಿ, ಬ್ರಹ್ಮದೇವ ಒಂದು 10,000 ವರ್ಷ ಕೊಟ್ಟ ಅಂತ ಹೇಳ್ತಾರೆ. ನಂತರ ಆ 10,000 ವರ್ಷಗಳು ಸಂಪನ್ನವಾಯಿತು. ಬ್ರಹ್ಮನಲ್ಲಿ ಹೇಳಿದಂತೆ ಭೃಗು ಮಹರ್ಷಿ, ಈಗ ನಾನು ವೇದಗಳನ್ನು ಅಧ್ಯಯನ ಮಾಡಿದ್ದೇನೆ ಅಂತ. ಆಗ ಬ್ರಹ್ಮ ಹೇಳಿದ, ನೀನು ಅಧ್ಯಯನ ಮಾಡಿದ ವೇದಗಳು ಎಷ್ಟು ಅಂತ ಏನಾದರೂ ಗೊತ್ತಿದೆಯಾ ಅಂತ. ಓ, ನಾನು ಎಲ್ಲ ಅಧ್ಯಯನ ಮಾಡಿದ್ದೇನೆ. ಹಾಗೆ ಬ್ರಹ್ಮ ನಕ್ಕು ಕರೆದ ಹೇಳ್ತಾನಂತೆ, ಆತನಿಗೆ ಕಣ್ಣಿಗೆ ಕಾಣುವಂತೆ ಪರ್ವತಗಳನ್ನು ಸಗುಣವಾಗಿ ದರ್ಶನ ಮಾಡಿಸಿದನಂತೆ. ಆ ಇಡೀ ಪರ್ವತಗಳ ರಾಶಿಯಂತಿರಬಹುದಾದ ವೇದಗಳಲ್ಲಿ ಬ್ರಹ್ಮ ತನ್ನ ಬೆರಳಿನಿಂದ ಒಂದು ಹೀಗೆ ಕೆರೆದನಂತೆ. ಕೆರೆದದ್ದು ಆ ಸ್ವಲ್ಪ ಮಾತ್ರ ಎಷ್ಟು ಬಂತೋ ಅಷ್ಟನ್ನು ತೋರಿಸಿ ಭೃಗು ಮಹರ್ಷಿಗಳಿಗೆ ಹೇಳ್ತಾನೆ, ಅಪ್ಪ ನೀನು ವೇದಗಳಲ್ಲಿ ಕಲ್ತಿದ್ದೆಷ್ಟಪ್ಪ ಅಂದರೆ, ಇದು ನೋಡು, ಈ ಪರ್ವತದಿಂದ ನಾನು ಕೆರೆದು ಹೊರತಗ್ದಿದ್ದೇನಲ್ಲ, ಅಷ್ಟು ಮಾತ್ರ ನೀನು ಕಲ್ತಿದ್ದೀಯಾ ಈ 10,000 ವರ್ಷಗಳಲ್ಲಿ. ಇನ್ನು ಕಲಿಯಬೇಕಾದತ್ತು ಪರ್ವತೋಪಾದಿಯಾಗಿದೆಯಪ್ಪ ಅಂತ ಹೇಳಿ ಬ್ರಹ್ಮ ಹೇಳಿದಾಗ ಭೃಗು ಮಹರ್ಷಿ ಕ್ಷಮಾಪಣೆಯನ್ನು ಕೇಳಿದ ಅಂತ ಒಂದು ಕಥೆಯನ್ನು ಹೇಳ್ತಾರೆ. ಹೀಗಾಗಿ ಇದರ ಅರ್ಥ ಏನಪ್ಪ ಅಂದರೆ, ಈ ಶ್ರುತಿಯ ಗಾತ್ರವು ಅಪರಿಮಿತವಾಗಿರುವಂಥದ್ದು, ಅನಂತವಾಗಿರುವಂಥದ್ದು, ಎಲ್ಲೆಗೆ ಸಿಗದೇ ಇರತಕ್ಕಂಥದ್ದು. ಇದು ಅಮ್ಮನ ಸ್ವರೂಪ, ಇದು ಅಮ್ಮನ ತತ್ವ ಅಂತ ಹೇಳಿ 540ನೆಯ ಲಲಿತೆಯ ಶ್ರೀನಾಮ ಸ್ಮೃತಿ. ಶ್ರೀಮಾತೆಯು ಸ್ಮೃತಿ ಸ್ವರೂಪಳಾಗಿದ್ದಾಳೆ. ಶ್ರುತಿಯಲ್ಲಿ ಹೇಳಿದ್ದನ್ನೇ ಋಷಿಗಳು ಆಯಾ ಕಾಲಕ್ಕೆ ತಕ್ಕಂತೆ ನೆನಪಿಸಿಕೊಂಡು ಆ ಶ್ರುತಿಯ ವಿಚಾರಗಳನ್ನು ಧಾರ್ಮಿಕವಾದ ನಡೆಯನ್ನು ಸಂಕೋಚವನ್ನು ವ್ಯಾಕೋಚವನ್ನು ಗಳಿಸುವುದನ್ನು ಸ್ಮೃತಿ ಅಂತ ಹೇಳಿ ಕರೆದರು ಅಂತ. ನೋಡಿ, ಕೇಳಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ್ದು ಧರಿಸಬೇಕಾದ್ದು ಶ್ರುತಿ. ಹಾಗೆಯೇ ಕೇಳಿದ್ದನ್ನು ಸ್ಮರಣೆ ಮಾಡಿ ಧಾರಣೆ ಮಾಡಿದ್ದನ್ನು ಕಾರ್ಯರೂಪದಲ್ಲಿ ಆಚರಿಸುವಂಥದ್ದು ಸ್ಮೃತಿ ಅಂತ ಹೇಳ್ತಾ ಇದ್ದಾರೆ. ಸ್ಮೃತಿ ಅಂದರೆ ಸ್ಮರಣ ಶಕ್ತಿಯು ಅನ್ನುವ ಅರ್ಥವನ್ನು ಹೇಳಿರುವಂಥದ್ದು. ಹೀಗಾಗಿ ಇದೂ ಸಹ ವೇದದ ಭಾಗವೇ ಆಗಿದೆ ಅಂತ.
ಈ ಶ್ರುತಿಗಳು ಈಶ್ವರನಿಂದ ಬಂದದ್ದು ಅಂತ ನಾವು ಹಿಂದಿನ ನಾಮದಲ್ಲಿ ಕೇಳಿದ್ದೇವೆ. ಆ ಭಗವಂತ, ಆ ಪರಬ್ರಹ್ಮ, ಆದ್ಯಂತಗಳಿಲ್ಲದ ಅನಂತ ಶಕ್ತ, ಅವನ ಸ್ವರೂಪ ಅವನಿಗೊಬ್ಬನಿಗೇ ಗೊತ್ತು, ತಾನು ಎಷ್ಟು ವ್ಯಾಪಕನಾಗಿದ್ದೇನೆ ಅನ್ನುವಂಥದ್ದು. ಹೀಗಾಗಿ ಈ ಜ್ಞಾನ ಅವನಿಂದಲೇ ಬಂದಿದೆ. ಅಂತ್ಯವಿಲ್ಲದ ಈ ಈಶ್ವರ ಜ್ಞಾನವನ್ನು ನಾವು ನಮ್ಮ ಅತ್ಯಂತ ಮಿತಿಯಾದ ಅಲ್ಪ ಬುದ್ಧಿಯಿಂದ ತಿಳಿಯಲು ಹೇಗೆ ಸಾಧ್ಯ ಆಗುತ್ತೆ? ಹೀಗಾಗಿ ಯಾವ ಋಷಿಗಳು ಈ ಶ್ರುತಿಯನ್ನ ಆ ಪರಬ್ರಹ್ಮನಿಂದ ಕೇಳಿದರೋ, ಮತ್ತೆ ಅವರೇ ಈ ಶ್ರುತಿಯ ಸಾರವನ್ನು ಸ್ಮೃತಿಯಾಗಿ ಸಿದ್ಧಪಡಿಸಿ ನಮಗೆ ಕೊಟ್ಟರು ಅಂತ ಹೇಳ್ತಾರೆ. ವೇದಗಳಲ್ಲಿನ ಧರ್ಮಗಳನ್ನು ಋಷಿಗಳು ಸ್ಮರಿಸಿ ನಮಗೆ ಧರ್ಮಶಾಸ್ತ್ರಗಳನ್ನು ಪುರಾಣಗಳ ರೂಪಗಳಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಧರ್ಮಶಾಸ್ತ್ರಗಳಾಗಲಿ ಪುರಾಣಗಳಾಗಲಿ ನಾವು ಅಲ್ಲಗೆಳೆಯುವಂಥದ್ದಲ್ಲ. ಅದೆಲ್ಲ ಶ್ರುತಿ ಸ್ವರೂಪವಾಗಿದೆ, ವೇದಮಾತಾ ಸ್ವರೂಪವಾಗಿದೆ, ಶ್ರೀ ಲಲಿತಾ ಸ್ವರೂಪವಾಗಿದೆ ಅನ್ನುವಂಥ ಮಾತು. ಕಾಳಿದಾಸ ವಿಶೇಷವಾಗಿ ಒಂದು ಮಾತನ್ನು ಹೇಳ್ತಾನೆ, ಶ್ರುತೇರಿವಾರ್ಥಾಂ ಸ್ಮೃತಿರನ್ವಗಚ್ಛನ್ ಅಂತ. ಗೋವುಗಳು ಗೋಪಾಲಕನನ್ನು ಅನುಸರಿಸಿ ಹೋಗುವಂತೆ ಶ್ರುತಿವಾಕ್ಯವನ್ನು ಸ್ಮೃತಿಗಳು ಹಾಗೆಯೇ ಅನುಸರಿಸಿಕೊಂಡು ಹೋಗುತ್ತೆ ಅಂತ ಹೇಳಿ ಬಹಳ ಸುಂದರವಾದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನಾತ. ಇನ್ನು ಮತ್ತೊಂದು ಅರ್ಥದಲ್ಲಿ ಸ್ಮೃತಿ ಅಂತಂದರೆ ವರ್ತಮಾನಾನಿ ಅತೀತಾನಿ ತಥೈವ ಆಗತಾನ್ಯಾಪಿ ಸ್ಮರತೆ ಸರ್ವಕಾರ್ಯಾಣಿ ತೇನಸೌ ಸ್ಮೃತಿರುಚ್ಯತೆ ಅಂತ ಹೇಳಿದ್ದಾರೆ. ಅಂದರೆ ವರ್ತಮಾನಾನಿ ಈ ವರ್ತಮಾನ ಕಾಲ, ಅತೀತಾನಿ ಕಳೆದು ಹೋದ ಭೂತಕಾಲ, ತಥೈವ ಆಗತಾನ್ಯಪಿ ಮುಂದೆ ಬರಬಹುದಾದಂತಹ ಭವಿಷ್ಯಕಾಲ, ಈ ಸಮಸ್ತವನ್ನು ಯಾರು ತಿಳಿದಿದ್ದಾರೋ, ಆಗು ಹೋಗುಗಳನ್ನು ಯಾರು ತಿಳಿದಿದ್ದಾರೋ ಅಂತಹ ಶ್ರೀಮಾತೆಯನ್ನು ಸ್ಮೃತಿ ಸ್ವರೂಪಳು ಅಂತ ಹೇಳಿ ಕರೆದಿರುವಂಥದ್ದು. 541ನೆಯ ಲಲಿತೆಯ ಶ್ರೀನಾಮ ಅನುತ್ತಮ. ಶ್ರೀಮಾತೆಗಿಂತಲೂ ಉತ್ತಮವಾದವರು ಯಾರೂ ಇಲ್ಲ, ಆದ್ದರಿಂದ ಆಕೆ ಅನುತ್ತಮ ಅಂತ ಹೇಳಿರುವಂಥದ್ದು. ನಾಸ್ತಿ ಉತ್ತಮಂ ಶ್ರೇಷ್ಠಂ ಅನ್ಯತ್ ಯಸ್ಯಾಹಾಸ. ಇನ್ನು ಇದೇ ವಾಕ್ಯವನ್ನು ಶ್ರುತಿಗಳು ಹೀಗೆ ಉದ್ಧರಿಸ್ತಾ ಇದೆ, ನತತ್ ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ. ಶ್ರೀಮಾತೆಗೆ ಸಮಾನವಾಗಲಿ ಅಧಿಕವಾಗಲಿ ಯಾರು ಕಂಡುಬರಲು ಸಾಧ್ಯವೇ ಇಲ್ಲ, ಆದ್ದರಿಂದ ಅವಳು ಅನುತ್ತಮ ಅಂತ. ದೇವಿ ಮಹಾತ್ಮೆಯಲ್ಲಿ ದುಷ್ಟನಾದ ಶುಂಭನಿಗೆ ಅಮ್ಮನೇ ಈ ಮಾತು ಹೇಳ್ತಾಳೆ. ಸಂದರ್ಭ ಏನಪ್ಪ ಅಂದರೆ, ಆ ಶುಂಭ ಅನೇಕಾನೇಕ ದೇವಿಯರ ಸ್ವರೂಪದಿಂದಾಗಿ ತನ್ನ ಸೇನೆಯೆಲ್ಲ ಸರ್ವನಾಶವಾಗಿ ಹೋಗಿತ್ತು, ಆತನಿಗೆ ತುಂಬ ನಷ್ಟವಾಗಿ ನೊಂದು ಹೋಗಿದ್ದ. ಹೀಗಾಗಿ ಆ ದೇವಿಯ ಮುಂದೆ ನಿಂತು ಆ ರಾಕ್ಷಸ ಹೇಳ್ತಾನೆ, ನೀನು ಯುದ್ಧ ಮಾಡ್ತೀನಿ ಅಂತ ಹೇಳಿದ್ದು ಒಬ್ಬಳೇ, ಆದರೆ ಈಗ ನೀನು ಒಬ್ಬಳಲ್ಲದೆ ಸಾವಿರಾರು ಮಂದಿ ರೂಪವಾಗಿ ಧರಿಸಿ ಬಂದಿದ್ದೀಯಾ, ನೀನು ಮೋಸ ಮಾಡ್ತಾ ಇದ್ದೀಯಾ ಅಂತ ಶುಂಭ ಹೇಳಿದಾಗ ಆಗ ಆ ಮಹಾತಾಯಿ ಹೇಳ್ತಾಳೆ, ದುಷ್ಟ, ಏಕಾವಾಹಂ ಜಗತ್ಯತ್ರ ದ್ವಿತೀಯ ಕಾ ಮಮ ಅಪರ ಪಶ್ಯೈತ ದುಷ್ಟಮಯ್ಯೇವ ವಿಷಂತ್ಯೋ ಮದ್ವಿಭೂತಯ ಅಂತ ಹೇಳ್ತಾಳೆ ಶ್ರೀಮಾತೆ. ಏ ಹುಚ್ಚನೇ, ಈ ಜಗತ್ತಿನಲ್ಲಿ ನಾನೊಬ್ಬಳೇ ಇರುವಂಥ ಅವಳು, ನನಗೆ ಎರಡನೆಯದಾಗಿ ಯಾರಿದ್ದಾರೆ? ಇದೆಲ್ಲವೂ ನನ್ನ ವಿಭೂತಿ ಸ್ವರೂಪಗಳೇ ಆಗಿದೆ. ನೋಡೀಗ ಇವರೆಲ್ಲರೂ ನನ್ನಿಂದ ಬಂದವರು, ಹೇಗೆ ನನ್ನಲ್ಲಿ ಲೀನರಾಗಿ ಬಿಡ್ತಾರೆ ಅಂತ. ಹೀಗಾಗಿ ಇದು ಸಂಪೂರ್ಣವಾಗಿ ಅದ್ವೈತದ ಸಿದ್ಧಿಯನ್ನೇ ಹೇಳ್ತಾ ಇದೆ. ಇರುವಂತಹ ಅವಳು ಜಗನ್ಮಾತೆ ಒಬ್ಬಳೇ, ಅವಳೇ ಅನುತ್ತಮ, ಅವಳಿಗಿಂತಲೂ ಉತ್ತಮಳಾದವರು ಯಾರೂ ಇಲ್ಲ ಅಂತ ಹೇಳಿ. ಇನ್ನು ಮತ್ತೊಂದು ಅರ್ಥದಲ್ಲಿ ನುತ್ತ ಅಂತಂದರೆ ಬೇರೆಯವರಿಂದ ಪ್ರೇರೇಪಿತಳಾದವಳು ಅಂತ. ಮಾ ಅಂತಂದರೆ ಬುದ್ಧಿ ಹಾಗೂ ಐಶ್ವರ್ಯದ ಸಂಕೇತ ಅಂತ. ಇನ್ನು ನ ಅಂತಂದರೆ ಇಲ್ಲ ಅನ್ನುವಂಥ ಅರ್ಥ. ಒಟ್ಟಾರೆ ಅರ್ಥವನ್ನು ಹೇಳುವುದಾದರೆ, ನನುತ್ತ ಪರಪ್ರೇರಿತ ಮಾ ಬುದ್ಧಿ ಐಶ್ವರ್ಯಂ ವಾ ಯಸ್ಯಾಸ. ಶ್ರೀಮಾತೆಯು ಸ್ವತಂತ್ರವಾದ ಬುದ್ಧಿಯುಳ್ಳವಳು, ಅವಳು ಅಸ್ವತಂತ್ರಳು ಅಲ್ಲ
ಹಾಗೂ ಅವಳ ಬಳಿಯಲ್ಲಿಯೇ ಸಹಜವಾದಂತಹ ಬುದ್ಧಿಯಾಗಲಿ ಐಶ್ವರ್ಯವಾಗಲಿ ಎಲ್ಲವೂ ತುಂಬಿ ತುಳುಕಾಡ್ತಾ ಇದೆ. ಅವಳಿಂದ ದೇವತೆಗಳು ತಾವು ಸಾಲವನ್ನು ಪಡೆದು ಜಗತ್ತಿಗೆ ಅವರು ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಮಾತೆ ಸಕಲ ದೃಷ್ಟಿಕೋನದಿಂದಲೂ ಸರ್ವಶ್ರೇಷ್ಠಳಾಗಿದ್ದಾಳೆ, ಅನುತ್ತಮಳಾಗಿದ್ದಾಳೆ ಅಂತ ಹೇಳಿ ವಿಶೇಷವಾದ ಅರ್ಥಗಳನ್ನು ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಈ ಏಳೂ ಶ್ರೀನಾಮಗಳು ಸ್ವಾಹ ಸ್ವಧ ಮತಿರ್ಮೇಧ ಶ್ರುತಿ ಸ್ಮೃತಿರನುತ್ತಮ ಅನ್ನುವಂತಹ ಈ ಏಳೂ ಶ್ರೀನಾಮಗಳನ್ನು ಷಡಾಧಾರ ವಿದ್ಯಾ ಅಂತ ಹೇಳಿ ಶ್ರೀವಿದ್ಯಾ ಉಪಾಸಕರು ವಿಶೇಷವಾಗಿ ಈ ನಾಮಗಳನ್ನು ಚಿಂತನೆಯನ್ನು ಮಾಡಿದ್ದಾರೆ. ಯಾರು ಈ ನಾಮಗಳನ್ನು ಚಿಂತನೆಯನ್ನು ಮಾಡ್ತಾರೋ ಅವರಿಗೆ ಯಜ್ಞದ ಫಲಗಳು ಸಿಗುತ್ತೆ, ಮತ್ತು ವಿಶೇಷವಾಗಿ ಉಪನಿಷತ್ನಲ್ಲಿ ಪ್ರತಿಪಾದ್ಯವಾದ ಜಗನ್ಮಾತೆಯ ಅನುಗ್ರಹವಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ.